ನಮಸ್ಕಾರ, ನೀವು ನೋಡ್ತಾ ಇದ್ರ ಟಿವಿ ವಿಕ್ರಮ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಸಿಲ್ ಡಿಸೋಜಾ. ಸುನಾಮಿ ಹವ ತಮಿಳುನಾಡಿನಲ್ಲಿ ಅದೆಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತೋ ಗೊತ್ತಿಲ್ಲ. ಆದರೆ ಅಣ್ಣಮಲೆ ಅನ್ನುವ ಸಿಂಹದ ಪ್ರತಿಜ್ಞೆ ಇಡೀ ರಾಜ್ಯವನ್ನೇ ಶೇಕ್ ಮಾಡಿದೆ. ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷ ಬರುತ್ತೆ, ಅಲ್ಲೊಬ್ಬ ನಾಯಕ ಹುಟ್ಕೊಳ್ತಾನೆ, ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತಾನೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ಅಣ್ಣಮಲೆ ಕಾಕಿ ಕಳಚಿಟ್ಟು ತಮಿಳುನಾಡು ರಾಜಕೀಯಕ್ಕೆ ಹೋದಾಗ್ಲೂ ಬೇಕಿತ್ತ ಇದು ಅಂತ ಅನ್ಕೊಂಡಿದ್ದವರೇ ಹೆಚ್ಚು. ಆದ್ರೆ ಆಮೇಲೆ ಆ ಮನುಷ್ಯ ಎಬ್ಬಿಸಿದ ಬಿರುಗಾಳಿ ಕಂಡು ಎದುರಾಳಿಗಳು ನಡುಕಿ ಹೋಗಿದ್ದಾರೆ. ಪಾಪ ಸ್ಟಾಲಿನ್ ಸರ್ಕಾರ ಬಿಜೆಪಿ ಧ್ವಜ ಕಂಡ್ರೆ ಉರ್ದೋಗ್ತಾರೆ. ಅಣ್ಣಮಲೆ ಮನೆ ಮುಂದೆ ಕೂಡ ಬಿಜೆಪಿ ಧ್ವಜ ಹಾರಿಸೋದಕ್ಕೆ ಬಿಡದಷ್ಟು ಹೆದರಿದ್ದಾರೆ. ಈಗ ಇದೇ ಅಣ್ಣಮಲೆ ಮತ್ತೊಮ್ಮೆ ತಮಿಳುನಾಡಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾರೆ. ತಮಿಳುನಾಡಿನಲ್ಲಿ ಎಲ್ಲಾದರೂ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ತಿರುಚಿಯಲ್ಲಿರುವ ಶ್ರೀರಂಗ ದೇವಸ್ಥಾನದ ಮುಂಭಾಗದಲ್ಲಿ ದ್ರಾವಿಡ ಐಕಾನ್ ಮತ್ತು ಸಮಾಜ ಸುಧಾರಕ ಪೆರಿಯರ್ ಪ್ರತಿಮೆಯನ್ನ ತೆಗೆದು ಹಾಕ್ತೀವಿ ಅಂತ ಓಪನ್ ಆಗಿ ಪ್ರತಿಜ್ಞೆಯನ್ನ ಕೂಡ ಮಾಡ್ತಾರೆ. ಹಾಗಾದ್ರೆ ಪೆರಿಯರ್ ಯಾರು? ದ್ರಾವಿಡ ಹೋರಾಟಗಾರ, ದೇವರೇ ಇಲ್ಲ ಅನ್ನುವ ಸಿದ್ಧಾಂತದವರು. ಎಷ್ಟೋ ಲೆಫ್ಟಿಸ್ಟ್ಗಳು ಇವರೇ ಹೆಸರಲ್ಲೇ ಊಟ ಮಾಡ್ತಿರೋದು. ಪೆರಿಯರ್ ಯಾವಾಗ್ಲೂ ಹಿಂದೂ ಧರ್ಮದ ವಿರುದ್ಧ ಮಾತಾಡ್ತಿದ್ದವರು, ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡ್ತಿದ್ರು. ಇಂತಹ ಹಿಂದೂ ವಿರೋಧಿಯ ಪ್ರತಿಮೆ ಯಾಕೆ? ಅದರ ಬದಲು ತಮಿಳ್ ಕವಿ ತಿರುವಳ್ಳವರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡೋಣ, ಅಥವಾ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸೈನಿಕರ ಪ್ರತಿಮೆ ಸ್ಥಾಪಿಸೋಣ ಅಂತ ಸಿಂಗಂ ಹೇಳ್ತಾರೆ. ಹಾಗೆ ನೋಡಿದ್ರೆ ತಮಿಳುನಾಡಿನಲ್ಲಿ ಎಲ್ಲ ಪಕ್ಷಗಳು ಸನಾತನ ಧರ್ಮದ ವಿರುದ್ಧವೇ ಮಾತಾಡ್ತಿವೆ. ಹಿಂದೂಗಳಿಗೆ ಇರುವ ಪಕ್ಷ ಅಂದ್ರೆ ಅದು ಬಿಜೆಪಿ. ಒಬ್ಬ ಸಿಎಂ ಮಗನೇ ಸನಾತನ ಧರ್ಮವನ್ನ ನಾಶ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಅವರ ಎಜೆಂಡಾ ಏನಿದೆ ಅಂತ ಲೆಕ್ಕ ಹಾಕಿ. ಅಣ್ಣಮಲೆ ಹವ ನೋಡಿ ಪಾಪ ಸ್ಟಾಲಿನ್ ಪಕ್ಷ ತಂಡ ಹೊಡೆದ್ ಬಿಟ್ಟಿದೆ. ಅಣ್ಣಮಲೆ ಏನ್ ಹೇಳಿದ್ರು ತಟ್ ಅಂತ ಅದಕ್ಕೊಂದು ಕೌಂಟರ್ ರೆಡಿ ಮಾಡ್ತಾರೆ. ಇಲ್ಲೂ ಅಣ್ಣಮಲೆಗೆ ಹಿಂದೂ ದತ್ತಿ ವ್ಯವಹಾರ ಸಚಿವ ಶೇಖರ್ ಬಾಬು ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಎಷ್ಟೇ ಪ್ಲಾನ್ ಮಾಡಿದ್ರು ಕೂಡ ಅಧಿಕಾರಕ್ಕೆ ಬರೋದಿಲ್ಲ ಅಂತ. ಈ ದೇಶದಲ್ಲಿ ನಾಸ್ತಿಕರು ಮತ್ತು ಆಸ್ತಿಕರು ಒಟ್ಟಾಗಿ ವಾಸ ಮಾಡ್ತಾ ಇದ್ದೀವಿ. ಪೆರಿಯರ್ ತತ್ವವನ್ನ ಪಾಲಿಸ್ಕೊಂಡು ಸರ್ಕಾರ ಕೆಲಸ ಮಾಡ್ತಾ ಇದೆ. ಸ್ಟಾಲಿನ್ ಉಕ್ಕಿನ ಮನುಷ್ಯ. ಅಣ್ಣಮಲೆಗೆ ಅಧಿಕಾರಕ್ಕೆ ಬರೋದಕ್ಕೆ ತಮಿಳುನಾಡಿನ ಜನ ಬಿಡೋದಿಲ್ಲ. ಸ್ಟಾಲಿನ್ನೇ ನೆಕ್ಸ್ಟ್ ಸಿಎಂ ಅಂತ ಹೇಳ್ತಾರೆ. ಆದ್ರೂ ಇಲ್ಲಿ ಅಣ್ಣಮಲೆ ಅಧಿಕಾರಕ್ಕೆ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೂ ಇಲ್ಲಿಯವರಿಗೆ ಇಂಥದೊಂದು ಭಯ ಹುಟ್ಟಿಸಿದಾರಲ್ಲ, ಅದೇ ಗ್ರೇಟ್. ಸಿಂಗಂ ಕಂಡ್ರೆ ಹೀಗೆ ಭಯ ಇರ್ಬೇಕು. ಆವಾಗ್ಲೇ ಮ್ಯಾಚ್ ಅಲ್ಲಿ ಫೈಟ್ ಇರೋದು. ಅಣ್ಣಮಲೆ ಏನ್ ಹೇಳ್ತಾರೆ ಅಂದ್ರೆ ದೇವರೇ ಇಲ್ಲ ಅನ್ನುವರು ಮೂರ್ಖರು, ಹೀಗಾಗಿ ಇವರ ಪ್ರತಿಮೆಯನ್ನ ಇಡಬಾರದು. ಸೊ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅವರ ಪ್ರತಿಮೆಯನ್ನ ಕಿತ್ತು ಹಾಕ್ತೀವಿ ಅಂತ ಹೇಳ್ತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.